ರಾಜ್ಯಾದ್ಯಂತ ಉತ್ತಮ ಮಳೆಯಾಗ್ತಾ ಇದೆ. ಜೀವ ನದಿಗಳು, ಜಲಾಶಯಗಳು ಮೈದುಂಬಿ ಹರಿತಾ ಇದೆ. ಇಂತಹ ಜಲಾಶಯ ನದಿಗಳ ರಮಣೀಯ ದೃಶ್ಯಗಳನ್ನು ನೋಡೋದೇ ಒಂದು ಚಂದ. ಇಂತಹ ಆಕರ್ಷಕವಾದ ಒಂದು ಸ್ಥಳ ಸಮೀಪದ ಕುಶಾಲನಗರದಲ್ಲಿದೆ, ಅದ್ಯಾವುದು ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಕೊಡಗು ಜಿಲ್ಲೆಯ ದುಬಾರೆ ಅರಣ್ಯದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಚಿಕ್ಲಿಹೊಳೆ ಅಣೆಕಟ್ಟಿದೆ. ಹಚ್ಚ ಹಸಿರಿನ ಕಾಡು, ಬೆಟ್ಟ ಗುಡ್ಡಗಳ ನಡುವೆ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದನ್ನ ಪಿಕ್ನಿಕ್ಗೆ ಬೆಸ್ಟ್ ಪ್ಲೇಸ್ ಕೂಡ ಹೌದು. ಅಣೆಕಟ್ಟಿನ ಮುಂಭಾಗದಲ್ಲಿ ಹಸಿರು ಹುಲ್ಲು ಹಾಸಿಗೆಯಂತೆ ಇದ್ದು ಇದು ನೋಡುಗರ ಮನಸ್ಸಿಗೆ ಖುಷಿಯನ್ನ ನೀಡುತ್ತೆ. ಈ ಅಣೆಕಟ್ಟನ್ನ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದು, ಈ ಅಣೆಕಟ್ಟಿಗೆ ಯಾವುದೇ ಕ್ರಸ್ಟ್ ಗೇಟ್ ಇಲ್ಲದ ಕಾರಣ ಅರ್ಧವೃತ್ತಾಕಾರ ಅಂದರೆ ಚಿಕ್ಲಿ ರಚನೆಯಲ್ಲಿ ಹೊಂದಿದೆ. ಆದ್ದರಿಂದಲೇ ಈ ಡ್ಯಾಮ್ ಅನ್ನ ಚಿಕ್ಲಿಹೊಳೆ ಡ್ಯಾಮ್ ಎಂದು ಕರೆಯುತ್ತಾರೆ. ಇಲ್ಲಿ ನೀರು ಹರಿಯುವಾಗ ಸುರುಳಿ ಆಕಾರದಲ್ಲಿ ತಿರುಗುವ ದೃಶ್ಯ ಮನಮೋಹಕವಾಗಿರುತ್ತದೆ. ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನ ನೋಡುವುದು ಒಂದು ಅದ್ಭುತ ಅನುಭವ. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಅಂದರೆ ಜೂನ್ ಇಂದ ಮಾರ್ಚ್ ವರೆಗೆ ಭೇಟಿ ನೀಡಲು ಸೂಕ್ತ ಸಮಯ. ಹಾಗಾಗಿ ಈ ಸಮಯದಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಬರುತ್ತಾರೆ. ಈ ಅಣೆಕಟ್ಟು 464.8 ಮೀಟರ್ ಉದ್ದ ಮತ್ತು 25.3 ಮೀಟರ್ ಎತ್ತರವಿದ್ದು ಸುಮಾರು 5.017 ಮಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದ್ದು 865 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾದ ನೀರಿನ ಬೇಡಿಕೆಯನ್ನು ಪೂರೈಸುತ್ತಿದೆ. ಇನ್ನು ಚಿಕ್ಲಿಹೊಳೆಗೆ ಪ್ರಯಾಣ ಬೆಳೆಸುವ ಮಾರ್ಗದ ಬಗ್ಗೆ ಹೇಳೋದಾದ್ರೆ, ಕೊಡಗಿನ ಮಡಿಕೇರಿಯಿಂದ 12 ಕಿಲೋಮೀಟರ್ ಕ್ರಮಿಸಿದ್ರೆ ಸಾಕು, ಸುಂದರ ಅಣೆಕಟ್ಟು ಸಿಗುತ್ತೆ. ಇಲ್ಲಿಂದ ಅನತಿ ದೂರದಲ್ಲೇ ದುಬಾರೆ ಆನೆ ಶಿಬಿರ ಇದ್ದು, ಇದು ಪ್ರವಾಸಿಗರಿಗೆ ಮುದ ನೀಡುವ ನಿಸರ್ಗ ದೃಶ್ಯಗಳನ್ನು ಸವಿಯಬಹುದು. G1S SL TV ಮೈಸೂರು.